ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರುಚಿಕರವಾದ ಶಾವಿಗೆ ಪಾಯಸನ ಕಡಿಮೆ ಪದಾರ್ಥಗಳ ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಯಾನ್ನ ಕಾಯ್ದಿಟ್ಕೊಳ್ಳಿ. ಪ್ಯಾನ್ ಕಾಯ್ತಿದ್ದಾಗೆ ಅದಕ್ಕೆ ನೋಡಿ, ನಾನಿಲ್ಲಿ ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ತುಪ್ಪ ಬಿಸಿ ಆಗ್ತಿದ್ದಾಗೆ ನಾನಿಲ್ಲಿ ಒಂದು 8 ರಿಂದ 10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಈ ಗೋಡಂಬಿನ ಈಗ ಒಂಬಣ್ಣ ಬರೋವರೆಗೂ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಈಗ ಗೋಡಂಬಿನ ಒಂಬಣ್ಣ ಬರೋವರೆಗೂ ಹುರ್ಕೊಂಡಾದಮೇಲೆ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದೇ ತುಪ್ಪದಲ್ಲೇ ನಾವು 1 ಕಪ್ ಆಗೋಷ್ಟು ಶಾವಿಗೆನ ಹಾಕ್ಬಿಟ್ಟು ಶಾವಿಗೆನ ಲೈಟ್ ಒಂಬಣ್ಣ ಬರೋವರೆಗೂ ಮೀಡಿಯಮ್ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಹುರ್ಕೊಳ್ಬೇಕು. ನೋಡಿದ್ರಲ್ವಾ, ನಾನಿಲ್ಲಿ ಶಾವಿಗೆನ ಒಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ. ಇದು ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡು ಬಿಡೋಣ. ಈಗ ನೆಕ್ಸ್ಟು ಅದೇ ಪ್ಯಾನ್ಗೆ ಈ ಕಪ್ಪಲ್ಲಿ ನಾನು 1/2 ಕಪ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಾದ್ಮೇಲೆ ನಾನು 1 ಕಪ್ ಶಾವಿಗೆನ ತೊಗೊಂಡಿದ್ನಲ್ವಾ, ಸೇಮ್ ಕಪ್ನಲ್ಲೇ 1 ಕಪ್ ಆಗೋಷ್ಟು ಸಕ್ಕರೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತು ನೀರನ್ನ ಹಾಕಾದ್ಮೇಲೆ ಇದನ್ನು ಒಂದ್ಸರ್ತಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ನೋಡಿ, ಸಕ್ಕರೆ ಮತ್ತು ನೀರನ್ನ ಹಾಕಾದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಸಕ್ಕರೆನ ಕರಗಿಸ್ಕೊಂಡಿದ್ದೆ. ಈ ರೀತಿ ಸಕ್ಕರೆ ಕರಗಿದ್ಮೇಲೆ ಶಾವಿಗೆನ ತೊಗೊಂಡಿರೋ ಕಪ್ನಲ್ಲೇ 2 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕ್ಬಿಟ್ಟು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಶಾವಿಗೆ ಪಾಯಸಕ್ಕೆ ಕಾಸಿರೋ ಹಾಲನ್ನ ಉಪಯೋಗಿಸ್ತಿದ್ದೀನಿ. ಹಾಲು ಈ ರೀತಿಯಾಗಿ ಒಂದು ಕುದಿ ಬಂದ ನಂತರ ಮೊದಲೇ ಹುರಿದು ತೆಗೆದಿಟ್ಕೊಂಡಿದ್ವಲ್ವ ಶಾವಿಗೆನ, ಅದನ್ನೆಲ್ಲನೂ ಕೂಡ ಹಾಕ್ಕೊಳ್ಳೋಣ. ಈ ರೀತಿ ಶಾವಿಗೆನ ಹಾಕಾದ್ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮರ ನಡುವೆ ಇಟ್ಕೊಂಡು ಇದನ್ನು ನಾವು ಒಂದು 3 ರಿಂದ 4 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ಅಷ್ಟರೊಳಗಡೆ ಶಾವಿಗೆ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಶಾವಿಗೆ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 4 ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ನಾನು ಮೊದಲೇ ಗೋಡಂಬಿನ ಹುರಿದು ತೆಗೆದಿಟ್ಕೊಂಡಿದ್ನಲ್ವಾ, ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಶಾವಿಗೆ ಪಾಯಸ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತು ರುಚಿಕರವಾದಂತಹ ಶಾವಿಗೆ ಪಾಯಸನ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ. ನೀವು ಕೂಡ ಇದನ್ನು ನಿಮ್ಮ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ, ಇಷ್ಟ ಆಗದೆ ಹೋದರೆ ಡಿಸ್ಲೈಕ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.